ಇಲ್ಲಿ ಮರದ ಅಡಿಯಲ್ಲಿ ಒಂದು ನುಗ್ಗೆ ಮರ ಇತ್ತು. ನುಗ್ಗೆ ಮರ ಅಂತ ಹೇಳಿದ್ರೆ ಇದು ಸೀದಾ ಇಲ್ಲಿ ಬಿಸಿಲು ಸರಿಗಟ್ಟು ಸಿಗದೆ ಉದ್ದಕ್ಕೆ ಹೋಯಿತು. ಹಾಗೆ ಇದರಲ್ಲಿ ಕಾಯಿ ಹೇಗಾದರೂ ಆಗ್ಲಿಕ್ಕಿಲ್ಲ ಅಂತೇಳಿ ಅಮ್ಮ ಗಿಡವನ್ನು ಕಡಿದ್ರು. ಕಡ್ದಾಗುವಾಗ ಇದು ನೋಡಿ ಒಳ್ಳೆ ಸೊಪ್ಪು ಚಿಗುರಿ ಬಂದಿದೆ. ಹಾಗೆ ಇದರ ಸೊಪ್ಪನ್ನು ಉಪಯೋಗಿಸಿಕೊಳ್ಬೋದು ನೋಡಿ, ಒಳ್ಳೆ ಸೊಪ್ಪು ಹೇಗುಂಟು ನೋಡಿ. ಸೊಪ್ಪು ಬರೇ ಎಳತ್ತಾದ ಕಾರಣ ಸ್ವಲ್ಪ ಹೀಗೆ ಬರಂಬಿ ಬರಂಬಿ ಹಾಕಿಕೊಳ್ಳುವ, ಸಣ್ಣ ಸಣ್ಣ ದಂಟುಗಳು ಬಂದರೆ ಏನು ಸಮಸ್ಯೆ ಇಲ್ಲ. ಇದರ ಸೊಪ್ಪನ್ನು ಹೀಗೆ ತೆಗೀಲಿಕ್ಕೆ ಇನ್ನೊಂದು ಐಡಿಯಾ ಉಂಟು. ಎಂತ ಅಂತೇಳಿದರೆ ನಮಗೆ ಇವತ್ತಿಗೆ ಉಪಯೋಗ ಮಾಡಬೇಕು ಅಂತೇಳಿ ಆದರೆ ನಿನ್ನೆ ಕೊಯ್ಬೇಕು, ಮಾತ್ರ ನಿನ್ನೆ ಕೊಯ್ದು ಹೀಗೆ ಒಂದು ಬಿಳಿ ಬಟ್ಟೆಯಲ್ಲಿ ಅಂತ ಹೇಳಿದರೆ ಹೀಗೆ ಇಟ್ಟರೆ ಅದು ಬಾಡ್ತದಲ್ಲ, ಬಾಡಿ ಆಗುವಾಗ ನಮಗೆ ಹೀಗೆ ದಂಟನ್ನು ಹಿಡಿದು ಹೀಗೆ ಕುಲುಕಿಸಿದರೆ ಸೊಪ್ಪು ಮಾತ್ರ ಉದುರ್ತದೆ, ದಂಟ ಹಾಗೆ ಬಿಡ್ತದೆ, ಅದು ಸುಲಭ ಆಗ್ತದೆ. ಇಲ್ಲಿ ಕೆಂಪಕ್ಕಿ 2 ಗ್ಲಾಸು ಮತ್ತು ಬಿಳಿ ಅಕ್ಕಿ 1 ಗ್ಲಾಸ್ ತಗೊಂಡಿದ್ದೇನೆ, ಚೆನ್ನಾಗಿ ನೆನೆಸಿಟ್ಟಿರೋದು. ಸ್ವಲ್ಪ ತೆಂಗಿನಕಾಯಿ, ರುಚಿಗೆ ಉಪ್ಪು, ಜೀರಿಗೆ ಸ್ವಲ್ಪ. ಅಕ್ಕಿಯೊಟ್ಟಿಗೆ ಕಾಯಿ ಜೀರಿ ಎಲ್ಲ ಹಾಕಿದ್ರೆ ಉಂಟಲ್ಲ ರುಚಿ ಒಳ್ಳೆಯದಾಗ್ತದೆ. ಗಟ್ಟಿಯಾಗಿ ನೈಸಾಗಿ ಕಡಿದುಕೊಂಡ್ರೆ ಆಯ್ತು ಇದನ್ನು. ಇದಾಯಿತು, ಇದನ್ನು ತೆಗೆಯೋದು. ರುಚಿಗೆ ಸ್ವಲ್ಪ ಕಾಯಿ ಎಲ್ಲ ಹಾಕಬೇಕಿಲ್ಲ, ಇದ್ರೆ ಮಜ ಇಲ್ಲ. ಈ ಸೊಪ್ಪನ್ನೊಂದು ತೊಳೆದುಕೊಳ್ಳುವ ಚಂದಕ್ಕೆ. ಇದರಲ್ಲಿ ಬಲೆ ಎಲ್ಲ ಎಂತ ಇರಲಿಲ್ಲ, ಆದರೂ ಕೂಡ ಚಂದಕ್ಕೆ ತೊಳೆದುಕೊಂಡ್ರೆ ಒಳ್ಳೆಯದು. ಒಳ್ಳೆ ಫ್ರೆಶ್ ಬೇವು ಸೊಪ್ಪು. ಹಿಟ್ಟಿಗೆ ಬೇವು ಸೊಪ್ಪು, ಗಾಂಧಾರಿ, ಕೊಚ್ಚಿಟ್ಟಂಥ ನೀರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿಕೊಳ್ಳಿ ದಾಸಿಗೆ. ಸರಿಯಾಗಿ ಬೆರೆಸಿಕೊಳ್ಬೇಕು ಆ ನುಗ್ಗೆ ಸೊಪ್ಪು ಮತ್ತು ನೀರುಳ್ಳಿ ಸಿಮೆಣಸು ಎಲ್ಲ ಸರಿಯಾಗಿ ಬೆರೆಸಿ ಬರಲಿ. ನುಗ್ಗೆ ಸೊಪ್ಪು ಇಷ್ಟಿಷ್ಟು ಹಾಕಬೇಕು ಅಂತ ಏನಿಲ್ಲ, ನೋಡಿಕೊಂಡು ಹೇಗೆ ಅಂತೇಳಿ ನೋಡಿ ಬೆರೆಸಿಕೊಂಡು ಮಾಡಿಕೊಂಡ್ರೆ ಆಯಿತು. ಈಗ ಬಾಡಿಸಿದ ಬಾಳೆಲೆಯಲ್ಲಿ ಹಿಟ್ಟನ್ನು ಹಾಕಿ ತಟ್ಟಿದ್ರೆ ಆಯಿತು. ಕಾವಲಿಗೆ ಬಿಸಿಯಾದ ಕೂಡಲೇ ಹಾಕಿ ಬೇಯಿಸಿದ್ರೆ ಆಯ್ತು.
ಬಾಳೆ ಎಲ್ಲ ತೆಗೆದ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿಕೊಂಡು ಮಗುಚಿ ಹಾಕಿಕೊಳ್ಬೋದು. ರೊಟ್ಟಿ ನೋಡಿ ಹೇಗಾಗಿದೆ ಅಂತೇಳಿ, ಸರಿಯಾಗಿ ಸೊಪ್ಪೆಲ್ಲ ಸರಿ ತಟ್ಟಿದೆ. ಇದು ಯಾಕಂದ್ರೆ ಸ್ವಲ್ಪ ಜೇನು ಹಾಕಿ ತಿನ್ಬೋದು, ಚಟ್ನಿ ಆಗಿರೋದು ಏನಾದರೂ ಬೇಕಾದ್ರೆ ಮಾಡಿಕೊಳ್ಬೋದು. ನುಗ್ಗೆ ಸೊಪ್ಪಿನದ್ದು ಮಾತ್ರ ಅಂತೇಳಿ ಅಲ್ಲ, ರೊಟ್ಟಿ ಬೇರೆ ಬೇರೆ ಸೊಪ್ಪು ಮತ್ತು ಈ ಕುಂಡಿಗೆ ಅದು ಇದರಲ್ಲೆಲ್ಲ ಮಾಡಲಿಕ್ಕೆ ಆಗ್ತದೆ. ಈಗಾಗಲೇ ಮಾಡಿದ್ದೇನೆ ಕೂಡ, ನೀವು ನೋಡೋದಿದ್ದರೆ ಖಂಡಿತವಾಗಿ ನೋಡಿ, ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಇದು ಹೀಗಿರುವಂಥ ರೊಟ್ಟಿ ತಿಂದ್ರೆ ಉಂಟಲ್ಲ ಇಡೀ ದಿವಸ ಒಳ್ಳೆ ಆ್ಯಕ್ಟಿವ್ ಆಗಿರ್ತದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾದರೆ ಇವತ್ತಿನ ವಿಡಿಯೋ ಖುಷಿಯಾಯಿತು ಅಂತೇಳಿ ಬಯಸ್ತೇನೆ. ಮುಂದಿನ ದಿನದಲ್ಲಿ ಸಿಗುವ, ನಮಸ್ಕಾರ.